ಕಲ್ಸಿದ್ರಲ್ಲ. ಹೌದು ಸರ್, ಹೌದು. ಎಷ್ಟು ಮಾಡಲ್ ಸರ್? ಅದು 19 19 ಮಾಡಲ್ BS4 ಅಲ್ಲ? ಹಾ, BS4. ಓಕೆ ಸರ್. ಎಲ್ಲಿ ಸರ್ ಇರೋದು ಗಾಡಿ? ಸರ್, ಇದು ಕೊಪ್ಪಳ ಡಿಸ್ಟಿಕ್ ಸರ್. ಕೊಪ್ಪಳ ಡಿಸ್ಟಿಕ್. ಎಷ್ಟು ಓನರ್ ಅಲ್ಲಿ ಇದೆ ಸರ್? ಸರ್, ಸೆಕೆಂಡ್ ಓನರ್ ಅಲ್ಲಿ ಇದೆ. ಸೆಕೆಂಡ್ ಓನರ್? ನೀವ್ ಎಷ್ಟು ತಗೊಂಡಿದ್ದೀರಿ ಸರ್? ಸರ್, ನಾನು ಅದು 5.90 ತಗೊಂಡಿದ್ದೀನಿ ಸರ್ ಗಾಡಿ. ಓಕೆ, ಎಷ್ಟು ತಿಂಗಳಾಯ್ತು ಸರ್ ನೀವು ತಗೊಂಡು? ನಾನು ತಗೊಂಡು ಒಂದು 5 ತಿಂಗಳಾಯ್ತು ಸರ್. ನಾನು ಗಾಡಿ ತಗೊಂಡು 5 ತಿಂಗಳಾಯ್ತಾ? ಹಾ. ಓಕೆ, ಇವಾಗ ಏನಕ್ಕೆ ಸರ್ ಮಾರಾಗ್ತಾ ಇರೋದು? ಇಲ್ಲ ಸರ್, ಇಲ್ಲಿ ನಾನೊಂದು ಅದು ಇದರಲ್ಲೇ ಬಿಟ್ಟಿದ್ದಾರೆ. ಹೆಂಗೆ ಸರ್? ಓಕೆ ಓಕೆ ಸರ್. ಅವ್ರದ್ದು 4 ತಿಂಗಳ ನಡೀತು ಸರ್. ಸರ್, ಅದು ಈಗೇನಾಯ್ತು, ಅವ್ರು ಇಲ್ಲಪ್ಪ ಕೆಲಸ ಮುಗಿತ ಇಲ್ಲಿ, ಮತ್ತೆ ಬೇರೆ ಕಡೆ ನೋಡೋಣ ಅಂತ. ಗಾಡಿ 58,000 ಚಿಲ್ಲರ ಆಗಿದೆ ಸರ್. 58,000 ಕಿಲೋಮೀಟರ್ ಆಗಿದೆಯಾ? ಹಾ ಸರ್. ಓಕೆ ಸರ್, ನೋಡ್ಕೊಂಡು ಕೊಡಿ. ನಮ್ ಯೂಟ್ಯೂಬ್ ಇಂದ ಎಲ್ಲಾ ಗಾಡಿಗಳು ಸೇಲ್ ಆಗಿದಾವೆ. ಹಾ ಸರ್, ಹಾ ಸರ್. ಇದು ಅಶೋಕ್ ಲೇಲ್ಯಾಂಡ್ ಅಂದ್ರೆ ಇನ್ನ ತುಂಬಾ ಗಾಡಿಗಳು ಸೇಲ್ ಆಗಿದೆ, ಅದಕ್ಕೆ ಹೇಳ್ತಾ ಇದೀನಿ. ನೀವು ಜಾಸ್ತಿ ಏನು ಹೇಳ್ಬೇಡಿ ಸರ್, ಹೆಚ್ಚು ಕಮ್ಮಿ ಮಾಡಿಕೊಡಿ. ಹಾ ಸರ್, ಹಾ ಸರ್. ಎಷ್ಟು ಹೇಳ್ತೀರಾ ಸರ್ ಮತ್ತೆ ಪ್ರೈಸ್? ಇಲ್ಲ ಸರ್, ನೀವ್ ಹೇಳಿ ಸರ್, ಯಾಕೆ ನಿಮ್ಗೆ ಗೊತ್ತಾಗುತ್ತಲ್ಲ ಸರ್. ಗೊತ್ತಾಗುತ್ತೆ ಸರ್. ಎಷ್ಟು ಮಾಡಲ್ಲ? 19 ಸರ್, 19. ಓಕೆ, ನೀವು ತಗೊಂಡಿದ್ದು ಎಷ್ಟು ಸರ್? ನಾ 5.90 ತಗೊಂಡ್ ಸರ್. ಅದರಲ್ಲಿ ಇನ್ಸೂರೆನ್ಸ್ ಪಾಸಿಂಗ್ ನಾನು ಮಾಡಿಸಿದ್ದೀನಿ ಸರ್. ಇನ್ಸೂರೆನ್ಸ್ ಪಾಸಿಂಗ್ ನೀವೇ ಮಾಡ್ತಿದ್ರಾ? ಒಳ್ಳೆ ಕಸ್ಟಮರ್ ಸಿಕ್ಕ ನಾನೇ ಫೋನ್ ಮಾಡಿಸ್ತೀನಿ. ಹಾ ಸರ್, ಹಾ ಸರ್. ಹೆಚ್ಚು ಕಮ್ಮಿ ಮಾಡ್ಸಣ ಸರ್. ಓಕೆ ಓಕೆ ಸರ್, ಓಕೆ ಓಕೆ ಸರ್, ಓಕೆ ಓಕೆ. ನೋಡಿ ಅಶೋಕ್ ಲೇಲ್ಯಾಂಡ್ಗೆ ಎಷ್ಟು ಕೊಡ್ಬೋದು ಏನು ಅಂತ, ಯಾರಾದರೂ ಗೊತ್ತಿರೋರು ಇದ್ರೆ ನಮಗೆ ಕಾಲ್ ಮಾಡಿ ಇಷ್ಟು ಕೊಡ್ಬೋದು ಅಂತ ಹೇಳಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ. ಯಾರಾದರೂ ಒಳ್ಳೆ ಕಸ್ಟಮರ್ ಬಂದರೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡೋಣ. ತುಂಬ ಅಶೋಕ್ ಲೇಲ್ಯಾಂಡ್ ಗಾಡಿಗಳೆಲ್ಲ ಸೇಲ್ ಆಗ್ತಾ ಇದ್ದಾವೆ. ನಿಮ್ಮ ಒಂದು ವೆಹಿಕಲ್ಸ್ ಯಾವಾದರೂ ಇದ್ದರೂ ಕೂಡ ನಮ್ಮ ವಾಟ್ಸಪ್ ನಂಬರ್ಗೆ ಬೇಗ ಸೆಂಡ್ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ. ಖಂಡಿತ ಸೇಲ್ ಆಗ್ತವೆ. ನೋಡಿ ಅಶೋಕ್ ಲೇಲ್ಯಾಂಡ್ಗೆ ಎಷ್ಟು ಕೊಡ್ಬೋದು ಅವರು ಸರ್, ನೀವೇ ಹೇಳಿ ಸರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆ ಯಾರಾದರೂ ಕಸ್ಟಮರ್ ಇದ್ದರೆ ಕಾಲ್ ಮಾಡಿ.